ನಾನು ಸೌಮ್ಯಾ ಮಳಲಿ ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈ ಇವತ್ತು ಇಡೀ ದಿನ ನಡೆದಂತ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕರುನಾಡಲ್ಲಿ ಕೊರೋನಾ ಎರಡನೇ ಅಲೆ ಅಬ್ಬರ ಕಡಿಮೆ ಆಗ್ತಾ ಇಲ್ಲ ರಾಜ್ಯದಲ್ಲಿ ಇಂದು ಬರೋಬರಿ 9579 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ ಕಳೆದ 24 ಗಂಟೆಯಲ್ಲಿ 52 ಸೋಂಕಿತರು ಕೊರೋನಾಗೆ ಸಾವನ್ನಪ್ಪಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ 6387 ಹೊಸ ಕೇಸ್ ಪತ್ತೆಯಾಗಿದೆ 40 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ ಇಂದು 2767 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ 470 ಮಂದಿಗೆ ಐಸಿಯು ನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ बेंगलुरु होरवलयद नेलमंगलदल्लि कोरोना ब्लास्ट आगिदे डाबस्पेटे माइक्रोमैटिक कंपनियल्लि 28 कार्मिकरिगे कोरोना दृढपट्टिदे माइक्रोमैटिक कंपनिगे आरोग्य इलाके अधिकारिगळु भेटि कोट्टु परिशीलने नडेसिदरु माइक्रोमैटिक कंपनी सील डौन माडलागिद्दु कंटोनमेंट जोन अंत घोषिसलागिदे ಮೈಸೂರಲ್ಲಿ ಇವತ್ತು 362 ಹೊಸ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ ಮೈಸೂರಿನಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 58573 ಕ್ಕೆ ಏರಿಕೆಯಾಗಿದೆ ಇಂದು 303 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಮೈಸೂರಿನಲ್ಲಿ ಇದುವರೆಗೂ 55527 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಮೈಸೂರಿನಲ್ಲಿ ಇಂದು 3 ಮಂದಿ ಸೋಂಕಿತರು ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಯಾವುದೇ ಲಾಕ್ ಡೌನ್ ಇಲ್ಲ ಅಂತ ಹೇಳಿ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಲಾಗುವುದು ರೋಗನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಲಸಿಕೆ ಕೊಡಲಾಗುತ್ತೆ ಲಸಿಕೆ ತಗೊಂಡ ಮೇಲೆ 90% ಸೋಂಕು ಕಡಿಮೆಯಾಗುತ್ತೆ ನೈಟ್ ಕರ್ಫ್ಯೂ ಕೆಲವು ಜಿಲ್ಲೆಗಳಲ್ಲಿದೆ ಸಿಎಂ ಜೊತೆ ಚರ್ಚಿಸಿ ನಂತರ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಅಶೋಕ್ ಹೇಳಿದರು ಕಳೆದ ಬಾರಿ ಏನು ಕೋವಿಡ್ ಬಂದಾಗ ಗೊಂದಲಗಳಿತ್ತು ಈ ಬಾರಿ ಆ ತರದ ಯಾವುದೇ ರೀತಿ ಗೊಂದಲ ಆಗದ ಹಾಗೆ ಎಲ್ಲ ಪೇಷಂಟ್ಗೂ ಸರಿಯಾದಂತ ಚಿಕಿತ್ಸೆ ಸಿಗುವಂತ ದೃಷ್ಟಿಯಿಂದ ಇವತ್ತು ನಾವು ಮೀಟಿಂಗ್ ಕರೆದಿದ್ದೀರಿ ಇದರ ಮುಖಾಂತರ ಜನಗಳಿಗೆ ವಿನಂತಿ ಮಾಡುವಂತದ್ದು ಏನು ಎರಡನೇ ವೇವ್ ಏನು ಬಂದಿದೆ ಇದು ಇದನ್ನ ಸಲೀಸಾಗಿ ಯಾವುದೇ ಕಷ್ಟ ಇಲ್ಲದೆ ರೋಗಿಗಳಿಗೆ ಯಾವುದೇ ಸಮಸ್ಯೆ ಆಗದಂಗೆ ನಿಭಾಯಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ ಲಾಕ್ಡೌನ್ ಮಾಡಿದ್ರೆ ಕೊರೋನಾಗೆ ಪರಿಹಾರ ಸಿಗುತ್ತಾ ಸೋಂಕು ತಡೆಗಟ್ಟಲು ಸಹಕಾರಿಯಾಗುತ್ತಾ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಸರ್ಕಾರ ಒಂದು ವೇಳೆ ಲಾಕ್ಡೌನ್ ಮಾಡಿದ್ರೆ ರಾಜ್ಯದ ಪ್ರತಿಯೊಬ್ಬರ ಖಾತೆಗೂ 10,000 ರೂಪಾಯಿ ಹಣ ಹಾಕಿ ಅಂತ ಹೇಳಿದ್ರು ಮೊದಲು ಕೋವಿಡ್ ಪ್ರಕರಣಗಳು ಕಡಿಮೆ ಆದಾಗ ಸರ್ಕಾರ ರಿಲ್ಯಾಕ್ಸ್ ಮಾಡ್ತು ಬಿಗಿ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಕೇಸ್ ಹೆಚ್ಚಳವಾಗಿದೆ ಅಂತ ಸಿದ್ದು ಆರೋಪಿಸಿದ್ರು ಲಾಕ್ಡೌನ್ ಮಾಡೋದ್ರಿಂದ ಪರಿಹಾರ ಆಗುತ್ತೆ ಅನ್ನೋದಲ್ಲ ಅದಕ್ಕೆ ಮೊದಲು ಅದಕ್ಕೆ ನಾನೇನ್ ಹೇಳ್ತೀನಿ ಲಾಕ್ಡೌನ್ ಮಾಡೋದಾದ್ರೆ ಪ್ರತಿಯೊಬ್ಬರ ಅಕೌಂಟ್ ಗೆ ಸುಮಾರು 1 ಕೋಟಿ ಕುಟುಂಬಗಳಿಗೆ 10,000 ರೂಪಾಯಿ ಹಾಕಬೇಕು ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಬಳಿಕ ಮತ್ತೊಂದು ಲಸಿಕೆಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಎನ್ನಲಾಗಿದೆ ಸ್ಪುಟ್ನಿಕ್ ವಿ ಲಸಿಕೆ ಬಳಕೆಗೆ ಅನುಮತಿ ನೀಡಲಾಗಿದ್ದು ರಷ್ಯಾದ ಮೊದಲ ಕೊರೋನಾ ಲಸಿಕೆಯಾಗಿದೆ ಭಾರತದಲ್ಲಿ ಡಾಕ್ಟರ್ ರೆಡ್ಡಿ ಸಂಸ್ಥೆ ಸಹಯೋಗ ನೀಡಿದ್ದು ಡಾಕ್ಟರ್ ರೆಡ್ಡಿ ಸಂಸ್ಥೆಯಿಂದ 200 ಮಿಲಿಯನ್ ಡೋಸ್ ಗುರಿ ಹೊಂದಿದೆ ಏಪ್ರಿಲ್ 1 ರಂದು ತಜ್ಞರ ಸಭೆ ನಡೆಸಿದ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯು ಭಾರತದಲ್ಲಿ ಸ್ಪುಟ್ನಿಕ್ ವಿ ಲಸಿಕೆಯ ಪ್ರಯೋಗಕ್ಕೆ ಸಂಬಂಧಿಸಿದ ದತ್ತಾಂಶಗಳನ್ನು ಒದಗಿಸುವಂತೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರೀಸ್ ಸಂಸ್ಥೆಗೆ ಸೂಚಿಸಿತ್ತು ಗಂಭೀರ ಅಡ್ಡಪರಿಣಾಮಗಳು ಸೇರಿದಂತೆ ಇತರೆ ಹಲವು ವಿಷಯಗಳಿಗೆ ಸಂಬಂಧಿಸಿದ ದತ್ತಾಂಶಗಳನ್ನು ಒದಗಿಸಲು ತಿಳಿಸಿತ್ತು ಸದ್ಯಕ್ಕೆ ರಾಜ್ಯದಲ್ಲಿ ಲಾಕ್ಡೌನ್ ಇಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ ಬೀದರ್ನಲ್ಲಿ ಸಿಎಂ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಒಂದು ವಾರದಲ್ಲಿ ಎಲ್ಲವೂ ನಿಯಂತ್ರಣಕ್ಕೆ ಬರುತ್ತೆ ವಾರದ ನಂತರ ಬೈ ಎಲೆಕ್ಷನ್ ಮುಗಿಲಿ ಆಮೇಲೆ ಏನಾಗುತ್ತೋ ನೋಡೋಣ ಅಂತ ಹೇಳುವ ಮೂಲಕ ಲಾಕ್ಡೌನ್ ಮುನ್ಸೂಚನೆಯನ್ನ ನೀಡಿದಂತಿದೆ ಎಲ್ಲರೂ ಕೋವಿಡ್ ಮಾರ್ಗಸೂಚಿಯನ್ನ ಪಾಲಿಸಲು ಸೂಚನೆಯನ್ನ ನೀಡಿದ್ದಾರೆ ನಾವಂತೂ ಎಲ್ಲರೂ ಸಹಕಾರವನ್ನು ಕೇಳಿದ್ದೇವೆ ಜನ ಸಹಕಾರ ಕೊಡಬೇಕು ಮಾಡ ಮುಖ್ಯವಾಗಿ ಯಾವುದು ಪಕ್ಷದ ಮುಖಂಡರಲ್ಲ ಸಹಕಾರ ಜನ ಕಡ್ಡಾಯ ಮಾಸ್ಕ್ ಹಾಕಲೇಬೇಕು ಅಂತರವನ್ನ ಕಾಯ್ಕೊಳ್ಳಬೇಕು ವ್ಯಾಕ್ಸಿನೇಷನ್ ಹಾಕಿಸ್ಕೋಬೇಕು ಎಲ್ಲವೂ ಅನುಕೂಲತೆಗಳಿದೆ ಅದನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂತ ನಾನು ಕೈ ಜೋಡಿಸಿ ಪ್ರಾರ್ಥನೆ ತಡೆ ಹೇಳೋ ಪ್ರಕಾರ ಅದೇ ದಿವಸ ಯಾವುದು ಇಲ್ಲದೆ ಲಾಕ್ ಡೌನ್ ಮಾಡೋ ಸದ್ಯಕ್ಕಿಲ್ಲ ಇನ್ನೊಂದು ವಾರದಲ್ಲಿ ಎಲ್ಲ ಕಂಟ್ರೋಲ್ ಬರುತ್ತೆ ಅನ್ನೋ ವಿಶ್ವಾಸ ಇಟ್ಕೊಂಡೆ ನೋಡಿ ಈ ಚುನಾವಣೆ ಸಂದರ್ಭದಲ್ಲಿ ಮಾಸ್ಕ್ ಹಾಕೊಂಡು ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡಬೇಕು ಅದಾದ ಮೇಲೆ ಬಿಗಿಯಾದ ಕ್ರಮವನ್ನು ತಗೊಳ್ತೇವೆ ಇನ್ನು 2-3 ದಿವಸ ಚುನಾವಣೆ ಇನ್ನು ಕರ್ನಾಟಕಕ್ಕೆ ಬೆಂಗಳೂರು ಸೋಂಕಿನ ಆತಂಕ ಹೆಚ್ಚಾಗಿದೆ ಡಿಸಿಎಂ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಮಲ್ಲೇಶ್ವರಂನ ಬಿಬಿಎಂಪಿ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು ಬಿಬಿಎಂಪಿ ಅಧಿಕಾರಿಗಳು ಆರೋಗ್ಯ ತಜ್ಞರು ಭಾಗಿಯಾಗಿದ್ದರು ಕೊರೋನಾಗೆ ಬ್ರೇಕ್ ಹಾಕುವ ಕ್ರಮಗಳ ಬಗ್ಗೆ ಚರ್ಚೆ ನಡೆದಿದೆ ಹಾಗೇನೇ ಈಗಾಗಲೇ ನಗರದಲ್ಲಿ ನೈಟ್ ಕರ್ಫ್ಯೂ ಜಾರಿಯಾಗಿದೆ ಮತ್ತಷ್ಟು ಟಫ್ ರೂಲ್ಸ್ ಅಗತ್ಯದ ಬಗ್ಗೆ ಚರ್ಚೆ ನಡೆಸಲಾಯಿತು ಬಳಿಕ ಡಿಸಿಎಂ ಅಶ್ವಥ್ ನಾರಾಯಣ್ ಮಾತಾಡಿ ಕೊರೋನಾ ತಡೆಗಟ್ಟುವಿಕೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಕೊರೋನಾ ನಿರ್ವಹಣೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದೇವೆ ಆತಂಕ ಬೇಡ ಅಂತ ಹೇಳಿದ್ದಾರೆ
ಬೆಂಗಳೂರಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರು ತಲೆ ಕೆಡಿಸಿಕೊಂಡಿದ್ದಾರೆ. ಹೀಗಾಗಿ ಆಸ್ಪತ್ರೆಗಳಲ್ಲಿ ಸಿದ್ಧತೆಗಳ ಬಗ್ಗೆ ರಾಜ್ಯ ಸರ್ಕಾರ ಪರಿಶೀಲನೆಯನ್ನ ಮಾಡ್ತಾ ಇದೆ. ಖಾಸಗಿ ಆಸ್ಪತ್ರೆ ಮಾಲೀಕರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸಿದ ಸಚಿವ ಸುಧಾಕರ್ ಆಸ್ಪತ್ರೆಗಳ ಬೆಡ್ಗಳ ಮೀಸಲಿರಿಸುವ ಸಂಬಂಧ ಚರ್ಚೆಯನ್ನ ನಡೆಸಿದ್ರು. ಐಸಿಯು ಬೆಡ್ಗಳ ಲಭ್ಯತೆಯ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ವಾರದ ಒಳಗೆ ಶೇಕಡ 50ರಷ್ಟು ಹಾಸಿಗೆ ಕೊಡಲು ಆಸ್ಪತ್ರೆಯ ಮಾಲೀಕರು ಒಪ್ಪಿದ್ದಾರೆ. ಸರ್ಕಾರಕ್ಕೆ ಲಾಕ್ಡೌನ್ ಮಾಡುವ ಇಷ್ಟ ಇಲ್ಲ, ಅದಕ್ಕೆ ಜನರು ಅವಕಾಶ ಕೊಡಲೇಬಾರದು, ಒಂದು ಮಿತಿ ಮೀರಿದ್ರೆ ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಲಾಕ್ಡೌನ್ ಭವಿಷ್ಯ ಜನರ ಕೈಯಲ್ಲೇ ಇದೆ, ಲಾಕ್ಡೌನ್ ಬೇಡ ಅಂದ್ರೆ ಮಾರ್ಗಸೂಚಿ ಪಾಲಿಸಿ ಅಂತ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಹೇಳಿದ್ದಾರೆ. ಹಬ್ಬ ಹರಿದಿನ ಅಂತ ಓಡಾಡಿದ್ರೆ ಅಪಾಯ ಕಟ್ಟಿಟ್ಟ ಬತ್ತಿ. ನಿತ್ಯದ ಕೊರೋನಾ ಕೇಸ್ಗಳ ಸಂಖ್ಯೆ ಭಯ ಮೂಡಿಸ್ತಾ ಇದೆ. 20-40 ವರ್ಷದವರೆಗೆ ಕೊರೋನಾ ಕಾಟ ಜಾಸ್ತಿ ಇದೆ. ನಿಯಮ ಉಲ್ಲಂಘಿಸಿ ಲಾಕ್ಡೌನ್ಗೆ ಕಾರಣ ಆಗಬೇಡಿ. ಟಫ್ ರೂಲ್ಸ್ ಲಾಕ್ಡೌನ್ ಬಗ್ಗೆ ಬಿಬಿಎಂಪಿ ಏನು ಹೇಳಲ್ಲ, ಪ್ರಧಾನಿ ಮತ್ತು ಸಿಎಂ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಎಂದಿದ್ದಾರೆ. ಪದವಿ ಪರೀಕ್ಷೆಗಳು ಆಫ್ಲೈನ್ನಲ್ಲೇ ನಡೆಯುತ್ತವೆ, ಯಾವುದೇ ಕಾರಣಕ್ಕೂ ಆನ್ಲೈನ್ ಪರೀಕ್ಷೆ ಇರಲ್ಲ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಸ್ಪಷ್ಟಪಡಿಸಿದ್ದಾರೆ. ಪದವಿ ಸ್ನಾತಕೋತ್ತರ ಪರೀಕ್ಷೆ ಆನ್ಲೈನ್ ಮೂಲಕ ಸಾಧ್ಯ ಇಲ್ಲ, ವಿದ್ಯಾರ್ಥಿ ಪೋಷಕರ ಒತ್ತಾಯದಿಂದ ಆಫ್ಲೈನ್ನಲ್ಲೇ ಪರೀಕ್ಷೆ ನಡೆಸಲಾಗಿದೆ. ಬಸ್ ಮುಷ್ಕರದಿಂದ ಕೆಲ ಪರೀಕ್ಷೆಗಳನ್ನು ಮುಂದೂಡಿಕೆ ಮಾಡಲಾಗಿದೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೊಡಗು ಜನರಿಗೆ ಕೊರೋನಾ ಆತಂಕ ಶುರುವಾಗಿದೆ. ನಿನ್ನೆ ಕೊಡಗು ಜಿಲ್ಲೆಯಲ್ಲಿ 39 ಜನರಿಗೆ ಕೊರೋನಾ ಕೇಸ್ ಪತ್ತೆಯಾಗಿದೆ. ಕೊಡಗಿನಲ್ಲಿ ಪ್ರವಾಸಿಗರು ಕೊರೋನಾ ನಿಯಮಗಳನ್ನೇ ಪಾಲಿಸ್ತಾ ಇಲ್ಲ. ಪ್ರವಾಸಿಗರ ಮೇಲೆ ಕೊಡಗು ನಿವಾಸಿಗಳಿಗೆ ಅನುಮಾನ ಶುರುವಾಗಿದ್ದು, ಹೀಗಾಗಿ ಪ್ರವಾಸಿ ತಾಣಗಳನ್ನು ಬಂದ್ ಮಾಡುವಂತೆ ಸ್ಥಳೀಯರೇ ಆಗ್ರಹಿಸಿದ್ದಾರೆ. ಪ್ರವಾಸಿ ತಾಣಗಳನ್ನು ಓಪನ್ ಮಾಡಿದ್ದು ಸರಿಯಲ್ಲ, ಹೋಟೆಲ್ ಮಾಲೀಕರ ಒತ್ತಡಕ್ಕೆ ಮಣಿಬೇಡಿ ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲಿ ಕೊರೋನಾ ಭೀತಿ ಶುರುವಾಗಿದೆ. ಈಗಾಗಲೇ ಮಸ್ಕಿ ಬಿಜೆಪಿ ಅಭ್ಯರ್ಥಿಗೆ ಕೊರೋನಾ ಸೋಂಕು ವಕ್ಕರಿಸಿದೆ. ಬಸವ ಕಲ್ಯಾಣ ಬೆಳಗಾವಿಯಲ್ಲೂ ಕೊರೋನಾ ಆತಂಕ ಮನೆ ಮಾಡಿದೆ. ಕೊರೋನಾ ಭಯಕ್ಕೆ ಕಾರಣ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ. ಸಾವಿರಾರು ಜನರನ್ನು ಸೇರಿಸಿ ಮೂರು ಪಕ್ಷಗಳಿಂದ ಪ್ರಚಾರ ನಡೆಸಲಾಗ್ತಾ ಇದ್ದು, ಮೂರು ಕ್ಷೇತ್ರಗಳಲ್ಲಿ ಕೊರೋನಾ ನಿಯಮಕ್ಕೆ ಕಿಮ್ಮತ್ತಿಲ್ಲ. ಬೀದರ್ನಲ್ಲಿ ನಿನ್ನೆ 290 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ರಾಯಚೂರಲ್ಲಿ ನಿನ್ನೆ 103 ಜನರಿಗೆ ಸೋಂಕು. ಬೆಳಗಾವಿಯಲ್ಲಿ ನಿನ್ನೆ 74 ಜನರಿಗೆ ಕೊರೋನಾ ಅಂಟಿದೆ. ಪ್ರತಿ ಮನೆಯ ಹಿರಿಯ ನಾಗರಿಕರಿಗೆ ಲಸಿಕೆ ಹಾಕಿಸಬೇಕು, ಕಿರಿಯರ ಅಸಡ್ಡೆಯಿಂದ ಹಿರಿಯ ಜೀವಗಳು ಬಲಿಯಾಗಬಾರದು ಅಂತ ಜನರಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ಮನವಿ ಮಾಡಿದ್ದಾರೆ. ಕೊರೋನಾ ಎರಡನೇ ಅಲೆ ಬೆಂಗಳೂರು ಮುಂಬೈನಲ್ಲಿ ಜೋರಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಇನ್ನೂ ಪರಿಸ್ಥಿತಿ ಕೈಮೀರಿಲ್ಲ. ಎಲ್ಲರೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು, ಮಾಸ್ಕ್ ಧರಿಸಬೇಕು, ಪ್ರತಿ ಮನೆಯ ಹಿರಿಯರಿಗೂ ಲಸಿಕೆ ಕೊಡಿಸಿ ಅಂತ ಮನವಿಯನ್ನ ಮಾಡಿದ್ದಾರೆ. ಸಾರಿಗೆ ನೌಕರ ಹೋರಾಟಕ್ಕೆ ಸರ್ಕಾರ ಕೊನೆಗೂ ಮಣಿದಿದೆ. ಚುನಾವಣಾ ನೀತಿ ಸಂಹಿತೆ ಅವಧಿ ಮುಗಿದ ನಂತರ ನೌಕರರ ವೇತನ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ನಾವು ಹಲವಾರು ಬಾರಿ ಮುಷ್ಕರ ನಿರತ ನೌಕರರಲ್ಲಿ ಈಗಾಗಲೇ ಮನವಿ ಮಾಡಿಕೊಂಡಿದ್ದೇವೆ. ಆದರೆ ಇದಕ್ಕೆ ಕೆಲವರು ಹೊರಗಿನ ಪಟ್ಟಭದ್ರ ಹಿತಾಸಕ್ತಿಗಳು ಹುಳಿ ಹಿಂಡುತ್ತಾ ಸಮಸ್ಯೆಯನ್ನ ಮತ್ತಷ್ಟು ಜಟಿಲಗೊಳಿಸುತ್ತಿದ್ದಾರೆ. ಇದರಿಂದಾಗಿ ದಿನದಿಂದ ದಿನಕ್ಕೆ ಈ ಮುಷ್ಕರಕ್ಕೆ ಸಾರ್ವಜನಿಕರ ಸಹಾನುಭೂತಿಯನ್ನು ಕಳ್ಕೊಳ್ತಾ ಇದ್ದಾರೆ. ಸರ್ಕಾರ ಸಮಸ್ಯೆಯನ್ನು ಬಗೆಹರಿಸಲು ವಿವೇಚನೆಯಿಂದ ಹೆಜ್ಜೆ ಇಡ್ತಾ ಇದೆ. ಇದು ಬೇವು ಬೆಲ್ಲದ ಹಬ್ಬವಾದ ಯುಗಾದಿಯ ಪುಣ್ಯ ಸಂದರ್ಭ. ಸಾರಿಗೆ ನೌಕರ ಬದುಕಿನಲ್ಲಿ ಬೇವಿಗಿಂತ ಬೆಲ್ಲದ ಸಿಹಿಯೇ ಹೆಚ್ಚು ಸಿಗುವಂತಾಗಲಿ ಅಂತ ಶುಭ ಹಾರೈಸ್ತೇನೆ ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ಸವದಿ ಹೇಳಿದ್ದಾರೆ. ಸಾರಿಗೆ ನೌಕರರಿಗೆ ಮಾರ್ಚ್ ತಿಂಗಳ ಸಂಬಳವನ್ನ ಕೊಡದೆ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಆರೋಪಿಸಿದ್ರು. ನಾಳೆ ಯುಗಾದಿ ಹಬ್ಬ ಆಚರಿಸಬೇಕು, ಆದರೆ ಮಾರ್ಚ್ ತಿಂಗಳ ವೇತನವನ್ನ ಕೊಡದೆ ಸರ್ಕಾರ ವಂಚಿಸುತ್ತಿದೆ. ಸರ್ಕಾರಕ್ಕೆ ಉಪಚುನಾವಣೆ ಮುಖ್ಯವಾಗಿದೆ. 1.5 ಲಕ್ಷ ಸಾರಿಗೆ ನೌಕರರ ಜೀವನ ನೋಡ್ತಾ ಇಲ್ಲ, ಮಾತುಕತೆಗೆ ನಮ್ಮನ್ನ ಕರಿತಾ ಇಲ್ಲ. ನೌಕರರ ಕುಟುಂಬದ ಸದಸ್ಯರೆಲ್ಲರೂ ತಟ್ಟೆ ಲೋಟ ಬಾರಿಸಿ ಹೋರಾಟ ಮಾಡಿದ್ದಾರೆ. ನಾಳೆ ಯುಗಾದಿ ಹಬ್ಬದ ದಿನ ತಟ್ಟೆ ಹಿಡಿದು ಭಿಕ್ಷೆ ಬೇಡುವ ಮೂಲಕ ಹೋರಾಟ ಮಾಡ್ತೀವಿ ಅಂತ ಕೋಡಿಹಳ್ಳಿ ಹೇಳಿದರು. ಯುಗಾದಿ ಹಬ್ಬಕ್ಕೆ ಕೊಡಬೇಕಾದಂಥ ವಿಶೇಷ ಭತ್ಯವನ್ನಂತೂ ಕೊಡ್ತಾ ಇಲ್ಲ. ನೀವು ಕನಿಷ್ಠ ಬೆಂಗಳೂರಿನಲ್ಲಿ ಕೊಡಬೇಕಾದಂಥ ಮಾರ್ಚ್ ತಿಂಗಳ ಸಂಬಳವನ್ನು ನೀವು ಇಟ್ಕೊಂಡು ಇಟ್ಕೊಂಡ್ಬಿಟ್ರೆ ಯುಗಾದಿ ಹಬ್ಬ ಮಾಡೋದು ಹೆಂಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ? ನೀವು ವಿಧಾನಸೌಧದಲ್ಲಿರೋ ಜನ ಮಾತ್ರ ನೀವು ಹೋಳಿಗೆ ತುಪ್ಪ ಊಟ ಮಾಡಿಬಿಟ್ರೆ ಹೆಂಗಾಗುತ್ತೆ? ಹಾಸನದಲ್ಲಿ ಸಾರಿಗೆ ನೌಕರ ವಿಷ ಸೇವಿಸಿದ್ದಾನೆ. ಹಾಸನ ನಗರ ಬಸ್ ನಿಲ್ದಾಣದಲ್ಲಿ ವಿಷ ಸೇವನೆ ಮಾಡಿದ್ದು, ವಿಷ ಸೇವಿಸಿದ ನೌಕರನಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಪಾಲಾಕ್ಷ ವಿಷ ಸೇವಿಸಿದ ಸಾರಿಗೆ ನೌಕರನಾಗಿದ್ದು ನಿರ್ವಾಹಕ ಹಾಗೂ ಚಾಲಕನಾಗಿ ಕೆಲಸ ಮಾಡ್ತಾ ಇದೆ. ಸ್ವಾರ್ಥಕ್ಕೆ
ನಾವೆಲ್ಲ ಇಂಥ ಪರಿಸ್ಥಿತಿ ಅನುಭವಿಸಿ ಬಸ್ ಓಡಿಸ್ತಾರಲ್ಲ ನಮ್ಮನ್ನು. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಬಸ್ನ ಮುಂಭಾಗದ ಗಾಜು ಪುಡಿ ಪುಡಿಯಾಗಿದೆ. ಹುಕ್ಕೇರಿ ತಾಲೂಕಿನ ಯಾದಗುಡ ಗ್ರಾಮದಲ್ಲಿ ಮುಷ್ಕರದ ನಡುವೆ ಕೆಲವು ಬಸ್ಗಳು ಸಂಚರಿಸ್ತಾ ಇತ್ತು. ಸಂಚಾರ ಮಾಡ್ತಾ ಇರುವ ಬಸ್ಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಯಾದಗುಡ ಗ್ರಾಮದ ಬಳಿ ಬೈಕ್ ಮೇಲೆ ಬಂದ ಕಿಡಿಗೇಡಿಗಳು ಕಲ್ಲು ತೂರಿ ಪರಾರಿಯಾಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸಾರಿಗೆ ನೌಕರರು ತಟ್ಟೆ ಲೋಟ ಬಿಡಿದು ಪ್ರತಿಭಟನೆ ನಡೆಸಿದ್ರು. ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ನಲ್ಲಿ ನೌಕರರು ಕುಟುಂಬ ಸಮೇತ ಧರಣಿ ನಡೆಸಿ 6ನೇ ವೇತನ ಜಾರಿಗೊಳಿಸುವಂತೆ ಆಗ್ರಹಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಕುಮಟಾ, ಅಂಕೋಲಾ ತಾಲೂಕು ಸೇರಿದಂತೆ ವಿವಿಧ ತಾಲೂಕಿನಲ್ಲಿ ಸಾರಿಗೆ ನೌಕರರ ಕುಟುಂಬಸ್ಥರು ಪ್ರತಿಭಟನೆಗೆ ಇಳಿದಿದ್ದಾರೆ. ಕೋಲಾರದ ಬಂಗಾರಪೇಟೆಯಲ್ಲಿ ಕೆಎಸ್ಆರ್ಟಿಸಿ ನೌಕರರ ಪ್ರತಿಭಟನೆ ನಡೆಯಿತು. ತಟ್ಟೆ ಲೋಟ ಜಾಗಟೆ ಬಾರಿಸುತ್ತಾ ಸತ್ಯಾಗ್ರಹ ನಡೆಸಿದರು. ಚಾಮರಾಜನಗರದಲ್ಲಿ 4 ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವಾಗಿದೆ. ಬಸ್ ಗಾಜು ಪೀಸ್ ಪೀಸ್ ಆಗಿದೆ. ಉತ್ತುವಳ್ಳಿ, ಲಕ್ಕೂರು, ಚಿಕ್ಕಸುಕ್ಕೂರು ಗ್ರಾಮಗಳ ಬಳಿ ಬಸ್ಗಳ ಮೇಲೆ ಕಲ್ಲನ್ನು ಎಸೆಯಲಾಗಿದ್ದು ಕರ್ತವ್ಯಕ್ಕೆ ಹಾಜರಾಗಿದ್ದ ಡ್ರೈವರ್, ಕಂಡಕ್ಟರ್ಗಳಿಗೂ ಕೂಡ ಹೂವಿನ ಹಾರ ಹಾಕಿ ಮುಷ್ಕರ ನಿರತ ನೌಕರರು ವ್ಯಂಗ್ಯವಾಗಿ ಸನ್ಮಾನಿಸಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಧಾರವಾಡದಲ್ಲಿ ಹಿಟ್ ಅಂಡ್ ರನ್ ಪ್ರಕರಣ ನಡೆದಿದೆ. ರಸ್ತೆ ಪಕ್ಕದಲ್ಲಿ ನಿಂತಿದ್ದವರ ಮೇಲೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ತಮ್ಮ ವಿಜಯ್ ಕುಲಕರ್ಣಿ ಕಾರು ಹತ್ತಿಸಿದ್ದಾರೆ. ಪರಿಣಾಮ ಇಬ್ಬರು ಸಾವನ್ನಪ್ಪಿದ್ದಾರೆ. ನಾಲ್ವರಿಗೆ ಗಂಭೀರ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳದಿಂದ ವಿಜಯ್ ಕುಲಕರ್ಣಿ ಎಸ್ಕೇಪ್ ಆಗಿದ್ದಾರೆ. ರಮೇಶ್ ಜಾರಕಿಹೊಳಿ ವಿರುದ್ಧದ ಸಿಡಿ ಕೇಸ್ನ ಸಂತ್ರಸ್ತ ಯುವತಿ ಇಂದು ವಿಚಾರಣೆಗೆ ಹಾಜರಾಗಿದ್ದರು. ಎಸಿಪಿ ಕವಿತಾ ಮುಂದೆ ವಿಚಾರಣೆಗೆ ಸಂತ್ರಸ್ತೆ ಹಾಜರಾಗಿದ್ದರು. ಕಳೆದ ವಾರ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಜೊತೆ ನಡೆಸಿದ ಕೆಲ ವಾಟ್ಸ್ಆಪ್ ಚಾಟಿಂಗ್ ದಾಖಲೆಗಳನ್ನು ಕೊಡುವುದಾಗಿ ಯುವತಿ ಹೇಳಿಕೆಯನ್ನು ಕೊಟ್ಟಿದ್ದು. ಹೀಗಾಗಿ ಇವತ್ತು ಚಾಟಿಂಗ್ಗೆ ಸಂಬಂಧಿಸಿದ ದಾಖಲೆಗಳನ್ನು ನೀಡಲು ಯುವತಿ ವಿಚಾರಣೆಗೆ ಬಂದಿತ್ತು. ಇನ್ನು ಸಿಡಿ ಕೇಸ್ಗೆ ಸಂಬಂಧಪಟ್ಟಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಯಾರು ಏನ್ ಮಾಡ್ತಿದ್ದಾರೆ ಅನ್ನೋದೆಲ್ಲ ಗೊತ್ತು. ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಡಾಕ್ಟರ್ ಏನ್ ಮಾಡ್ತಿದ್ದಾರೆ, ಪಿಪಿ ಕಿಟ್ ಹಾಕೊಂಡು ಯಾರು ಎಲ್ಲಿ ಮಲಗಿಸುತ್ತಿದ್ದಾರೆ ಅದೂ ಗೊತ್ತು. ಯಾವ ಆಂಗಲ್ ಅಲ್ಲಿ ಕೇಸ್ ಹೋಗ್ತಿದೆ ಅನ್ನೋದು ಗೊತ್ತು. ಎಲ್ಲದಕ್ಕೂ ಟೈಮ್ ಬರುತ್ತೆ, ಆಗ ನಾನು ಮಾತಾಡ್ತೀನಿ ಅಂತ ಸಿಡಿ ಕೇಸ್ ಬಗ್ಗೆ ಡಿಕೆಶಿ ಮಾರ್ಮಿಕವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಡಿ ವಿಚಾರ ಸಂಬಂಧ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಇದೊಂದು ಪ್ರಕರಣ, ರಾಜಕಾರಣದಲ್ಲಿ ಷಡ್ಯಂತ್ರ ನಡೀತಾ ಇದೆ. ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವ್ರಿಗೆ ಶಿಕ್ಷೆಯಾಗುತ್ತೆ. ಇದರ ಹಿಂದೆ ಮಹಾನಾಯಕನ ಕೈವಾಡ ಖಂಡಿತ ಇದೆ, ಅಧ್ಯಯನ ಆಗಬೇಕಂತ ಹೇಳಿದ್ದಾರೆ. ಸಚಿವ ಕೆಎಸ್ ಈಶ್ವರಪ್ಪ ಮಾತನಾಡಿ, ಆ ಸಿಡಿ ಲೇಡಿ ಎಲ್ಲವನ್ನೂ ಸಹ ಸಿದ್ದರಾಮಯ್ಯನಿಗೆ ಬಿಟ್ಬಿಡಿದೀನಿ, ಅದರ ಬಗ್ಗೆ ವಾಕರಿಕೆ ಬರುತ್ತೆ ಅಂತ ಹೇಳಿದ್ದಾರೆ. ಮಾಜಿ ಸಚಿವರ ಸಿಡಿ ರಿಲೀಸ್ ಕೇಸ್ನ ಪ್ರಮುಖ ಆರೋಪಿಗಳು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದು ಸಿಡಿ ಗೇಡಿಗಳು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಎಸ್ಐಟಿ ಅಧಿಕಾರಿಗಳಿಗೆ ಹ್ಯಾಕರ್ ಹಾಗೂ ಪ್ರಮುಖ ಆರೋಪಿ ತಲೆನೋವಾಗಿದ್ದಾರೆ. ತಮಿಳುನಾಡು, ಆಂಧ್ರ, ಕೇರಳ, ದೆಹಲಿ, ರಾಜಸ್ಥಾನದಲ್ಲಿ ಸುತ್ತಾಡಿ ಎಸ್ಐಟಿ ಟೀಮ್ ವಾಪಸ್ಸಾಗಿದೆ. 2 ದಿನಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಸುತ್ತಾಡಿದ ಗ್ಯಾಂಗ್ ನಾಪತ್ತೆಯಾಗಿದ್ದು ಟವರ್ ಲೊಕೇಶನ್ ಜಾಡು ಹಿಡಿದು ಕೇರಳಕ್ಕೆ ಎಸ್ಐಟಿ ಟೀಮ್ ಹೊರಟಿದೆ. ಇನ್ನುಳಿದ 5 ಸುದ್ದಿ ಬ್ರೇಕ್ ಆದ್ಮೇಲೆ. ಚುನಾವಣಾ ಕದನಕ್ಕೆ ಬಾಲಚಂದ್ರ ಜಾರಕಿಹೊಳಿ ಎಂಟ್ರಿ ಕೊಟ್ಟಿದ್ದಾರೆ. ಬೇರೆ ಕೆಲಸದ ಒತ್ತಡದಿಂದ ನಾನು ಬೆಂಗಳೂರಲ್ಲಿದ್ದೆ. ನಾಳೆಯಿಂದ ನಾನು 5 ದಿನಗಳ ಕಾಲ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗುತ್ತೇನೆ. ಕ್ಷೇತ್ರದ ಹಳ್ಳಿ ಹಳ್ಳಿಗೂ ಸಹ ನಾವು ಹೋಗಿ ಪ್ರಚಾರ ಕಾರ್ಯ ಮಾಡ್ತೇವೆ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು. 14ನೇ ತಾರೀಕು ಕ್ಷೇತ್ರಕ್ಕೆ ಸಿಎಂ ಬರ್ತಿದ್ದಾರೆ, ಸಿಎಂ ಜೊತೆಗೆ ಪ್ರಚಾರ ಮಾಡ್ತೀನಿ ಅಂತ ಹೇಳಿದರು. ಕೊರೋನಾ ಅಬ್ಬರದ ನಡುವೆ ನಾಳೆ ಗಾಯಕಿ ಮಂಗ್ಲಿ ಬಾಯಿಲಕ್ಷಣ ಅಖಾಡಕ್ಕೆ ಇಳಿದಿದ್ದಾರೆ. ರಾಬರ್ಟ್ ಸಿನಿಮಾದ ಕಣ್ಣೆ ಅದಿರಿಂದಿ ಹಾಡಿನಿಂದ ಖ್ಯಾತಿ ಪಡೆದ ಮಂಗ್ಲಿ ರಾಯಚೂರ್ನ ಮಸ್ಕಿ ಕ್ಷೇತ್ರದಲ್ಲಿ ನಾಳೆ ಬಿಜೆಪಿ ಪರ ರೋಡ್ ಶೋ ನಡೆಸಲಿದ್ದಾರೆ. ಸ್ಯಾಂಡಲ್ವುಡ್ನ ನಟಿ ಸಂಜನಾ ಗಲ್ರಾನಿ ಸಹೋದರಿ ನಿಕ್ಕಿ ಗಲ್ರಾನಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ರೆಸ್ಟೋರೆಂಟ್ ಹೆಸರಲ್ಲಿ ಹಣ ಹೂಡಿಕೆ ಮಾಡಿ ಲಾಭವನ್ನು ಕೊಡದೆ ವಂಚಿಸಿದ್ದಾರೆ. ಅಲ್ಲೇ ಹೂಡಿಕೆ ಮಾಡಿದ ಹಣವನ್ನು ಹಿಂತಿರುಗಿಸದೆ ಮೋಸ ಮಾಡಿದ್ದಾರೆ ಅಂತ ನಿಖಿಲ್ ಹೆಗ್ಡೆ ವಿರುದ್ಧ ನಟಿ ನಿಕ್ಕಿ ಗಲ್ರಾನಿ ದೂರು ಕೊಟ್ಟಿದ್ದಾರೆ. ಸ್ಮಾಲಿಸ್ ರೆಸ್ಟೋ ಕೆಫೆಯಲ್ಲಿ 50 ಲಕ್ಷ ಹಣ ಹೂಡಿಕೆ ಮಾಡಿದ್ರಂತೆ ನಿಕ್ಕಿ ಗಲ್ರಾನಿ. ಹಣ ಹೂಡಿಕೆ ಮಾಡಿದ ನಂತರ ಯಾವುದೇ ಲಾಭವನ್ನ ಕೊಟ್ಟಿಲ್ಲ, ಹೂಡಿಕೆ ಮಾಡಿದ 50 ಲಕ್ಷ ಹಣವನ್ನ ಕೊಟ್ಟಿಲ್ಲ ಅಂತ ಆರೋಪಿಸಿದ್ದಾರೆ. ಈ ಕುರಿತು ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಸೆಲ್ಫಿ ತೆಗೆಯುವಾಗ ಆಯತಪ್ಪಿ ಸೇತುವಿನಿಂದ ಪ್ರೇಮಿಗಳು ನದಿಗೆ ಬಿದ್ದಿದ್ದಾರೆ. ಈ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಸೂಫಾ ಡ್ಯಾಂ ಬಳಿ ನಡೆದಿದೆ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಬಳಿ ಪ್ರೇಮಿಗಳು ಸೆಲ್ಫಿ ತಗೋತಾ ಇದ್ರು. ಈ ವೇಳೆ ದುರಂತ ಸಂಭವಿಸಿದೆ. ನದಿಗೆ ಬಿದ್ದ ಜೋಡಿಯನ್ನು ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಟ್ಯೂಬ್ ಬೋಟ್ ಮೂಲಕ ಹುಡುಕಾಟ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಭೀತಿ ಎದುರಾಗಿದೆ. ಈ ಹಿನ್ನೆಲೆ ರಿಲೀಸ್ಗೆ ಸಿದ್ದವಾಗಿರುವ ಕೃಷ್ಣ ಟಾಕೀಸ್ ಚಿತ್ರತಂಡ ಫಿಲ್ಮ್ ಚೇಂಬರ್ ಉಪಾಧ್ಯಕ್ಷ ಸುರೇಶ್ ಹಾಗೂ ಕಾರ್ಯದರ್ಶಿ ಭಾಮ ಹರೀಶ್ ಹಾಗೂ ಪದಾಧಿಕಾರಿಗಳನ್ನು ಭೇಟಿಯಾಯಿತು. ನಾಯಕ ಅಜಯ್ ರಾವ್, ನಿರ್ದೇಶಕ ವಿಜಯಾನಂದ್, ನಿರ್ಮಾಪಕ ಗೋವಿಂದರಾಜ್ ಫಿಲ್ಮ್ ಚೇಂಬರ್ ಸದಸ್ಯರ ಜೊತೆಗೆ ಚರ್ಚೆ ಮಾಡಿದರು. ಬಳಿಕ ಮಾತನಾಡಿದ ನಟ ಅಜಯ್ ರಾವ್, ನನ್ನ ಸಿನಿಮಾ ಕೃಷ್ಣ ಟಾಕೀಸ್ ರಿಲೀಸ್ಗೆ ರೆಡಿಯಾಗಿದೆ. ಮತ್ತೆ ಲಾಕ್ಡೌನ್ ಘೋಷಿಸುವುದಾದರೆ ಮೊದಲೇ ತಿಳಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.